ಎಲ್ಲ ಹಿಂದೂ ಬಾಂಧವರಿಗೂ ನಮಸ್ಕಾರ. ಅಖಿಲ ಕುರಂದ್ವಾಡ್ ಇವರು ಬಹಳ ದಿನಗಳಿಂದ ಕೇಳ್ತಾ ಇದ್ದಾರೆ, ಪ್ರತಿ ಶುಕ್ರವಾರಕ್ಕೆ ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟು ಅಥವಾ ಶಾಸ್ತ್ರ ಪುರಾಣ ಇತ್ಯಾದಿ ಸುಭಾಷಿತ ಮುಂತಾದವುಗಳಿಗೆ ಸಂಬಂಧಪಟ್ಟು ಒಂದು ಚಿಕ್ಕ ವಿಡಿಯೋವನ್ನು ಕಳಿಸಿ ಅಂತ. ನಾನು ಬಹುಶ್ರುತ ಪಂಡಿತನೂ ಅಲ್ಲ, ಬಹಳಷ್ಟು ಸಂಸ್ಕೃತವಾಗಲಿ ಆ ವಿಭಾಗವಾಗಲಿ ಓದಿದವನು ಅಲ್ಲ. ನನಗೆ ತಿಳಿದ ಮಟ್ಟಿಗೆ ಎಷ್ಟು ಹೇಗೆ ಸಾಧ್ಯವೋ ಹಾಗೆ ಹೇಳ್ತೇನೆ. ಹಂಸಕ್ಷೀರ ನ್ಯಾಯದಂತೆ ಅದನ್ನು ಸ್ವೀಕರಿಸಿ. ನನ್ನೂರು ಉತ್ತರ ಕನ್ನಡದ ಶಿರಸಿಯ ಸಮೀಪ ಚಿಪಗೇರಿ ಎಂಬ ಗ್ರಾಮ. ನನ್ನ ಹೆಸರು ಲಕ್ಷ್ಮೀಶ ಭಟ್ ಅಂತ. ಇವತ್ತು ವಿದ್ಯೆಗೆ ಸಂಬಂಧಿಸಿ ಒಂದು ಸುಭಾಷಿತವನ್ನು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೇ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಈ ಸುಭಾಷಿತಕಾರ ವಿದ್ಯಾಧನವೆಂಬ ಸಂಪತ್ತು ಎಲ್ಲ ಸಂಪತ್ತಿಗಿಂತಲೂ ಉನ್ನತ ಸ್ಥಾನ ಪಡೆದುಕೊಳ್ತದೆ, ಅದು ಹೇಗೆ ಅಂತ ವಿವರಿಸ್ತಾನೆ. ಈ ಜಮೀನು, ಮನೆ, ಚರಾಸ್ತಿ, ಸ್ಥಿರಾಸ್ತಿ ಇಂಥವೆಲ್ಲ ಕಳ್ಳರಿಂದ ಅಪಹರಿಸಬಹುದು. ಸುಳ್ಳು ಕಾಗದ ಪತ್ರಗಳನ್ನು ಮಾಡಿಯೋ ಅಥವಾ ಬಂಗಾರವಾದರೆ ಬೀಗ ಮುರಿದೋ ಇತ್ಯಾದಿ ಇತ್ಯಾದಿ ಕಳ್ಳರಿಂದ ಈ ವಿದ್ಯಾಧನವನ್ನು ಕದಿಲಿಕ್ಕೆ ಆಗೋದಿಲ್ಲ. ಹಾಗೆ ನಚ ರಾಜಹಾರ್ಯಂ ರಾಜನಿಂದ ಅಪಹರಿಸಲಿಕ್ಕೂ ಆಗೋದಿಲ್ಲ. ಅಂದರೆ ಈ ಸರ್ಕಾರ ಆದರೆ ಟ್ಯಾಕ್ಸ್ ರೂಪದಲ್ಲಿಯೋ ಹೇಗೋ ಒಂದಷ್ಟನ್ನು ಹಿಂಪಡಿತದೆ. ಹಾಗೆ ನ ಭ್ರಾತೃಭಾಜ್ಯಂ ಸಹೋದರರುಗಳಿಂದ ಹಿಸೆ ಕೊಡು, ಪಾಲ್ಕೊಡು, ಡಿವೈಡ್ ಮಾಡು ಅಂತ ಹೇಳುವಾಗಿಲ್ಲ. ಅಂಥದ್ದು ವಿದ್ಯಾ ಸಂಪತ್ತು. ಹಾಗೆ ಎಲ್ಲ ಸಂಪತ್ತುಗಳು ಖರ್ಚು ಮಾಡದ ಹಾಗೆ ಖಾಲಿಯಾಗ್ತಾ ಇರ್ತವೆ. ದುಡ್ಡು ಒಂದು ರೂಪದಲ್ಲಿ, ಬಂಗಾರ ಇನ್ನೊಂದು ರೂಪದಲ್ಲಿ, ಅಡವಿಟ್ಟೋ ಅಥವಾ ಮಾರಿ ಬಂದ ಹಣದಿಂದ ಖರ್ಚು ಮಾಡಿಯೋ ಹೀಗೆ ಖಾಲಿಯಾಗ್ಬೋದು. ಸ್ಥಿರ ಆಸ್ತಿಗಳು ಅವೆಲ್ಲ ಕಾಗದ ಪತ್ರವನ್ನೇ ಅಡ ಇಟ್ಟೋ ಅಥವಾ ಮಾರಿಯೋ ಖಾಲಿಯಾಗ್ಬೋದು. ಆದರೆ ವಿದ್ಯಾಧನ ಅನ್ನೋದು ಖರ್ಚು ಮಾಡದಷ್ಟು ವೃದ್ಧಿಸ್ತಾನೇ ಇರ್ತದೆ. ಅದು ಪಾಠ ಮಾಡುವವರಿದ್ದರೆ ನಿಮ್ಮಲ್ಲಿ ಅದು ಗೊತ್ತಾಗ್ತದೆ. ಪಾಠ ಮಾಡ್ತಾ ಮಾಡ್ತಾ ಇನ್ನಷ್ಟು ವೃದ್ಧಿ ಆಗ್ತದೆ ನಮಗೆ. ನಮ್ಮ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾರೆ, ಕೆಲವುದಕ್ಕೆ ನಮ್ಮಲ್ಲಿ ತಕ್ಷಣಕ್ಕೆ ಉತ್ತರ ಸಿಗೋದಿಲ್ಲ. ಆ ಉತ್ತರಕ್ಕಾಗಿ ನಾವು ಹುಡುಕ್ತೇವೆ, ನಾಳೆ ಹೇಳ್ತೇನೆ ಅಂತನೋ ಅಥವಾ ಸಂಜೆ ತಿಳಿಸ್ತೇನೆ ಅಂತನೋ ಹೇಳಿ ಅದನ್ನು ಹುಡುಕುವಾಗ ಮತ್ತಷ್ಟು ವೃದ್ಧಿಯಾಗ್ತದೆ. ಓಹೋ, ಇದು ಮಿಥಂ, ಇದು ಹೀಗೆ ಅಂತೆಲ್ಲ ನಮಗೆ ಭಾಸವಾಗ್ತದೆ ಆ ವಿದ್ಯೆಯನ್ನು ಖರ್ಚು ಮಾಡಿದಾಗ. ಹಾಗೆ ಈ ಎಲ್ಲ ಕಾರಣಕ್ಕಾಗಿ ದಿನೇ ದಿನೇ ವಿದ್ಯೆಯು ವೃದ್ಧಿಸ್ತಾನೇ ಹೋಗ್ತದೆ ವಿನಃ ಯಾವುದೇ ಕಾರಣಕ್ಕೂ ಖರ್ಚಾಗೋದಿಲ್ಲ. ವಿದ್ಯಾಧನವು ಸರ್ವಧನಾತ್ ಪ್ರಧಾನಂ, ಎಲ್ಲ ಧನಕ್ಕಿಂತ ಪ್ರಧಾನವಾಗಿರ್ತದೆ ವಿದ್ಯಾಧನ ಎಂಬುದು ಈ ಒಂದು ಸುಭಾಷಿತದ ತಾತ್ಪರ್ಯ ಅರ್ಥ. ನಮಸ್ಕಾರ.